ಕರೋನಾದಂತಹ ಸಂಕಷ್ಟದ ಸಮಯದಲ್ಲಿ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಮೇಲೆ ಕ್ಷೇತ್ರದ ಜನ ಆಕ್ರೋಶ ವ್ಯಕ್ತಪಡಿಸಿದ ವರದಿ ಬಿತ್ತರವಾಗುತ್ತಿದ್ದಂತೆ ಶಾಸಕ ಮಹೇಶ್ ಕುಮಟಳ್ಳಿ ಕ್ಷೇತ್ರಕ್ಕೆ ಮರಳಿ ಕೋವಿಡ್ 19ಕ್ಕೆ ಸಂಬಂಧಿಸಿದಂತೆ ಇಂದು ತಾಲೂಕಾ ಅಧಿಕಾರಿಗಳ ಸಭೆ ನಡೆಸಿದರು. ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿ ಶಾಸಕ ಮಹೇಶ್ ಕುಮಟಳ್ಳಿ ಕ್ಷೇತ್ರ ತೊರೆದಿರುವ ವಿಚಾರಕ್ಕೆ ಅಥಣಿ ಜನ ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಕ್ಷೇತ್ರಕ್ಕೆ ಬಂದಿದ್ದು ಗ್ರಾಮೀಣ ಭಾಗದಲ್ಲಿ ಸೋಂಕಿನ ಪ್ರಮಾಣ ಹೇಗಿದೆ ಎಂಬುದರ ಮಾಹಿತಿ ಕಲೆ ಹಾಕಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು, ನನ್ನ ಆರೋಗ್ಯದಲ್ಲಿ ಏರುಪೇರು ಉಂಟಾದ ಪರಿಣಾಮ ಚಿಕಿತ್ಸೆ ಪಡೆಯುತ್ತಿದ್ದು ಸದ್ಯ ಕೊಂಚ ಮಟ್ಟಿಗೆ ಚೇತರಿಕೆ ಕಂಡಿದ್ದು ಕ್ಷೇತ್ರದಲ್ಲಿರದ ಕಾರಣ ಯಾರೂ ಅನ್ಯತಾ ಭಾವಿಸಬಾರದು ಎಂದು ಮನವಿ ಮಾಡಿದರು. ಲಾಕ್ಡೌನ್ನಿಂದಾಗಿ ಕೊರೋನಾ ಕಂಟ್ರೋಲ್ಗೆ ಬಂದಿದ್ದು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾಗಿ ಶಾಸಕರು ತಿಳಿಸಿದರು. ಮಾತಾಡಿದ್ವಿ, ಕಳೆದ ಬಾವಿ ನಾನು ಇಲ್ಲಿ ಬಂದಾಗ ಸವಿಸ್ತಾರವಾಗಿ 100 ಬೆಡ್ ಕೋವಿಡ್ ಸೆಂಟರ್ ಮಾಡುವಂತದ್ದು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿ ಬಿಟ್ಟಿವಿ. ಆಮೇಲೆ ಮುಂದೆ ನನಗೂ ಕೂಡ ವೈಯಕ್ತಿಕವಾಗಿ ಸ್ವಲ್ಪ ಕೊರೋನಾ ಸೆಕೆಂಡ್ ಟೈಮ್ ಬಂದದ್ರಿಂದ ವೀಕ್ನೆಸ್ಸು ಹಲವಾರು ಅದನ್ನೆಲ್ಲ ಪದೇ ಪದೇ ಹೇಳ್ಬಾರ್ದು ನಾನು, ಅದು ಇರಲಿ. ಅದು ನಂತರ ನಾನು ಅವಿಂಜಿ ಅವ್ರ ಜೊತೆಗೂ ಕೂಡ ಅವರು ಕೇಳಿದ್ರು, ಇಲ್ಲ ನೀವೀಗ ಹೇಗಿದ್ರೆ ಅತನಿಗೇನು ಬರಕತ್ತಂದಾಗ ನನಗೆ ಸ್ವಲ್ಪ ಹಿಂಗೆ ಇದೇವಿ, ನಾನು ಡೆಲ್ಲಿ ಡಿಪಾರ್ಟ್ಮೆಂಟ್ ಜೊತೆ ಟಚ್ ಇದ್ದೀನಿ ಅಂತ ಅಂದಾಗ ಇಲ್ಲ ಕರೆಕ್ಟ್ ಇದೆ, ನಾವು ಡಿ ಸಿ ಎಮ್ ಅವ್ರು ಇಲ್ಲಿ ಮಾಡ್ತೀವಿ ಅನ್ನೋಂಥದ್ದನ್ನು ತಿಳಿಸಿದರು. ಡಿ ಸಿ ಎಮ್ ಅವ್ರಿಗೆ ನಾನು ಬೆಂಗಳೂರಲ್ಲಿ ಕೂಡ ನಾವು ಎಲ್ಲ ಒಂದು 8-10 ಜನ MLA ಹೋದಾಗ ಅವ್ರ ಜೊತೆಗೂ ಮಾತಾಡಿದ್ದೀವಿ. ಅವರು ಮಹೇಶ್ ನೀವೊಂದು ವಾರ ಇದನ್ನು ತೋರಿ, ನಾವು ಅಲ್ಲಿ 2 ದಿವಸ ಬಿಟ್ಟು ಹೋಗ್ತಾ ಇದ್ದೀನಿ, ಕಾನ್ಸಂಟ್ರೇಟನ್ನು ತೋತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮಗೆ ಹೆಮ್ಮೆ ಇದೆ, ಸನ್ಮಾನ್ಯ ಲಕ್ಷ್ಮಣ ಸೌದಿಜಿ ಅವರು ನಮ್ಮಲ್ಲಿ ಅದರ ವಿಶೇಷವಾಗಿ ಮಾರ್ಗದರ್ಶಕರಾಗಿ ಹಿರಿಯರಾದಂಥ ಅವಿಂಜಿ ಅವರ ಅದರ ಈಗ ನಾವು ಮಾಡಿವಿ ಅನ್ನೋಕ್ಕಿಂತನೂ ನಾನು ಒಬ್ಬ ಶಾಸಕನಾಗಿ ಏನು ಮಾಡ್ತೇನೆ ನನಗೇನು ನೀಗೋದಿಲ್ಲ, ನಾನು ಲಕ್ಷ್ಮಣ ಸೌದಿಜಿ ಅವ್ರಿಗೆ ಹೇಳ್ತೇನೆ. ಅದೇನು ಈಗ ಅವು ಮಾಡಿದ್ರು ಇವ್ರು ಅನ್ನೋಕ್ಕಿಂತ ನಾವೆಲ್ಲರೂ ಕೂಡ ನಮ್ಮದೇ ಆದಂಥ ಒಂದು ಪಾತ್ರವನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ಯಾವುದು ನೀಗೋದಿಲ್ಲ, ಯಾವುದು ವಜ್ಜಿದೆ ಅದನ್ನು ಲಕ್ಷ್ಮಣ ಸೌದಿಜಿ ಅವರಿಗೆ ನಾವು ಮಾತಾಡ್ತೀವಿ, ಅವರಿಂದ ಸಹಕಾರ ತಗೊಂಡು ನಮ್ಮ ಮತಕ್ಷೇತ್ರ ಅಭಿವೃದ್ಧಿಗೆ ನಾವು ಮಾಡ್ತಾ ಇದ್ದೀವಿ.